ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರೀಕಂಠ ಬಳಗಂಚಿ. ಮತ್ತೊಮ್ಮೆ ನಮ್ಮ ತಿರಿ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನೀವು ಗಮನಿಸಿರ್ಬೋದು, ಕಳೆದ 3-4 ವಾರದಿಂದ ನಮ್ಮದು ತಿಂಡಿ ಪೂತ ಕಾರ್ಯಕ್ರಮ ಬರ್ತಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ನಮ್ಗೆ ಗೊತ್ತಿದೆ ಮಹಾಮಾರಿ ಕೊರೋನಾ ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ತಿಂಡಿಗಳನ್ನ ತಿನ್ಸೋದನ್ನ ಕಡಿಮೆ ಮಾಡೋಣ, ನಾನು ತೋರಿಸಿ ನಾನೇ ಅದನ್ನ ಪ್ರೊವೋಕ್ ಮಾಡಬಾರ್ದು ಎಲ್ಲರಿಗೂ ಅಂತ, ಅದಕ್ಕೋಸ್ಕರ ನಾವು ಮಾಡಿದ್ವಿ. ಆದರೆ ಇವತ್ತಿನ ದಿವಸ ನಾವು ಒಂದು ಹೊಸ ರೀತಿ ಕಾರ್ಯಕ್ರಮ ಬರ್ತಾ ಇದೀವಿ. ಏನಂತ ಹೇಳಿದ್ರೆ ಅದರ ಹೆಸರು ಅನ್ನಪೂರ್ಣ ಅಂತ. ಎಲ್ಲರೂ ಗೊತ್ತಿದೆ ಅನ್ನಪೂರ್ಣೆ ಅಂತ ಹೇಳಿದ್ರೆ ತಾಯಿ, ಅದು ಅಂತ ಹೇಳಿದ್ರೆ ತಾಯಿ ಅನ್ನಪೂರ್ಣೇಶ್ವರಿ. ಎಲ್ಲ ಆಹಾರಗಳಿಗೆ ಅನ್ನಪೂರ್ಣೆನೇ ನಾವು ಮೊದಲೇ ಏನೇ ಊಟ ಮಾಡಬೇಕು ಅನ್ನಪೂರ್ಣೆ ನಮಸ್ಕಾರ ಮಾಡ್ಕೊಂಡು ಮಾಡ್ತೀವಿ. ಅದೇ ರೀತಿ ನಮ್ಮ ಮನೆಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳು ಸಹ ಅನ್ನಪೂರ್ಣೆಯರೇ. ಸೊ ನಮ್ಮ ತಾಯಿ ಅಂದ್ರು ಅಥವಾ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಅಕ್ಕ ತಂಗಿ ಅಥವಾ ನಮ್ಮ ಮನೆಯವರು ಮಾಡುವಂತ ಅಡಿಗೆ ಮುಂದೆ ಬೇರೆ ಯಾವ ಅಡಿಗೆಗಳನ್ನು ಬರೋದಿಲ್ಲ. ಸೊ ಹಾಗಾಗಿ ಇವತ್ತಿಂದ ಹೊಸ ಕಾರ್ಯಕ್ರಮ ಅನ್ನಪೂರ್ಣ ಅಂತ ಶುರು ಮಾಡ್ತಿದ್ವಿ. ಆದ್ರೆ ಕಾರ್ಯಕ್ರಮ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಂತ ಹೇಳಿದ್ರೆ ನಾವು ತೋರಿಸೋದು ಹೊಸ ರುಚಿ ಅಲ್ಲ, ನಾವು ತೋರಿಸೋದು ಹಳೆ ರುಚಿ. ಸಾಧಾರಣವಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ, ಅದೇ ಪೂರಿ, ಅದೇ ಚಪಾತಿ, ಅದೇ ಉಪ್ಪಿಟ್ಟು, ಅದೇ ಕೇಸರಿ ಬಾತ್, ಇದೆಲ್ಲಾನು ಅಥವಾ ಪಲಾವು, ಬಿಸಿಬೇಳೆ ಬಾತ್, ಇದೆಲ್ಲಾನು ಯಾವಾಗ್ಲೂ ಮಾಡ್ಕೊಂಡು ತಿಂತಿರ್ತೀವಿ. ಆದ್ರೆ ನಮ್ದು ಹಳೆ ಪುರಾತನವಾದ ಏನಂದು ಅಡಿಗೆಗಳಿದೆ ಅಂತದನ್ನ ಮೊದಲಾಗಿ ನಿಮ್ಗೆ ಹಳೆಯದನ್ನ ಹೊಸ ಹಳೆ ಬೇರು. ಇವತ್ತು ಯುಗಾದಿ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಏನಂತ ಹೇಳಿದ್ರೆ ಹಳೆ ಬೇರು ಹೊಸ ಚಿಗುರು ಅಂತ ಹೇಳಿದೆ. ಹಾಗಾಗಿ ಏನಂತ ಹೇಳಿದ್ರೆ ಹಳೆ ತಿಂಡಿಗಳನ್ನ ಮತ್ತೊಮ್ಮೆ ನಾವು ನಿಮಗೆ ತೋರಿಸಂತ ಬರ್ತಿದೀವಿ. ಇದು ಹೊಸ ಕಾರ್ಯಕ್ರಮ, ಆದ್ರೆ ಹಳೆ ತಿಂಡಿಗಳದು. ಬನ್ನಿ ನೋಡೋಣ ಇವತ್ತು ಯಾರ ಮನೇಲಿದ್ದೀವಿ ಅಂತ. ನೋಡಿ ಅವ್ರ ಮನೇಲಿ ಅಷ್ಟೇ ತಣ್ಣೀರ್ ತೋರಗಳನ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇವತ್ತು ಯುಗಾದಿ ಜೋರಾಗಿ ಮಾಡ್ಕೊಂಡಿದ್ದಾರೆ. ಬನ್ನಿ ಅವ್ರ ಮನೆಗೆ ಹೋಗಿ ಯಾರ ಮನೆಗೆ ಬಂದಿದ್ದೀವಿ ಅಂತ ನಿಮ್ಗೆ ಗೊತ್ತು. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ನನ್ನ ಹೆಸರು ಗಾಯತ್ರಿ ರಾಜು ಅಂತ. ಗುಡ್. ಸೊ ಇವರು ಗಾಯತ್ರಿ ರಾಜು ಅವರು ಇಲ್ಲಿ ವಿದ್ಯಾನಗರದಲ್ಲಿ 3rd ಬ್ಲಾಕ್ ಅಲ್ಲಿ ಇದ್ದಾರೆ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದಾರೆ. ಸೊ ಬನ್ನಿ ಇವತ್ತು ಅವರು ಏನ್ ಮಾಡ್ಕೊಂಡಿರ್ತಾರೆ ಅಂತ ಕೇಳೋಣ. ಇವತ್ತು ಏನ್ ಮಾಡ್ಬೇಕು ಅಂತ? ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಿದ್ದಾರೆ. ನಿಮಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಏನ್ ಮಾಡ್ತಾ ಇದ್ರಿ ಯುಗಾದಿ ಹಬ್ಬದಲ್ಲಿ? ವಿಶೇಷ ಒಬ್ಬಟ್ಟು. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಒಬ್ಬಟ್ಟು ಅಂತಾರೆ. ಒಬ್ಬಟ್ಟು ಎರಡ ತರ ಹೇಳ್ತಾರೆ, ಒಂದು ಒಬ್ಬಟ್ಟು ಅಂತಾರೆ, ಇನ್ನೊಂದು ಹೋಳಿಗೆ ಅಂತ ಹೇಳ್ತಾರೆ. ನಾವು ಏನಂತಂದ್ರೆ ಬೇಳೆಯಲ್ಲಿ ಮಾಡಿರೋದನ್ನ ಒಬ್ಬಟ್ಟು ಅಂತ ಹೇಳ್ತೀವಿ, ಕಾಯಲ್ಲಿ ಮಾಡಿರೋದನ್ನ ಹೋಳಿಗೆ ಅಂತ ಹೇಳ್ತೀವಿ. ಇವತ್ತು ಏನ್ ಮಾಡ್ ತೋರಿಸ್ತಾ ಇದ್ರೆ ನಿಮಗೆ? ಬೇಳೆ ಒಬ್ಬಟ್ಟು ಮಾಡಿ. ಬೇಳೆ ಒಬ್ಬಟ್ಟು ಮಾಡಕ್ ತೋರಿಸ್ತಾ ಇದ್ರೆ ಅಂತ ಹೇಳಿದ್ರೆ ಒಬ್ಬಟ್ಟಲ್ಲಿ ನಿಮ್ಗೆ ಎರಡು ವಿಧಾನಗಳಿದೆ. ಒಂದೇನಂತ ಹೇಳಿದ್ರೆ ಒಂದು ಹೂರ್ಣ ಅಂತ ಹೇಳ್ತೀವಿ ಸಿಹಿಯಾಗಿ, ಇನ್ನೊಂದು ಕನಕ ಅಂತ ಹೇಳ್ತೀವಿ. ಸೊ ಇವಾಗ ನೀವು ನಮ್ಗೆ ಪೂರ್ಣ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಏನ್ ಮಾಡ್ಬೇಕು? ನೀರು ಇಡಬೇಕು. ಎಷ್ಟು ಬೇಳೆ ಹಾಕ್ಬೇಕು? ಎರಡು ಪಾವು. ಎರಡು ಪಾವು. ಎರಡು ಪಾವು ಅಂತ ಹೇಳಿದ್ರೆ ಸುಮಾರು ಎಷ್ಟು ಇದು ಆಗ್ಬೋದು? ಅರ್ಧ ಕೆಜಿ ಆಗುತ್ತೆ. ಅರ್ಧ ಕೆಜಿ ಒಂದು ಮನೆಗೆ ಸಾಧಾರಣವಾಗಿ ಆಗುವಷ್ಟು 30-35, ಬೆಳಗ್ಗೆ ಮಧ್ಯಾಹ್ನ ತಿನ್ನುವಷ್ಟು ಆಗುವಂತದ್ದು. ಒಂದು 35 ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬಟ್ಟು ಮಾಡಬೇಕು ಅಂದ್ರೆ ಅರ್ಧ ಕೆಜಿ ಬೇಳೆನ ಕುದಿಯೋ ನೀರಿಗೆ ಹಾಕಬೇಕು. ಅದಾದ್ಮೇಲೆ ಬೆಲ್ಲ ಇದೆ. ಸೊ ಬೆಲ್ಲ ಎಷ್ಟು? ಅದಕ್ಕೆ ರುಚಿ ಅರ್ಧ ಕೆಜಿ. ಅರ್ಧ ಕೆಜಿ ಅರ್ಧ ಚಿಗೆ. ಸ್ವಲ್ಪ ಎಲ್ಲ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಬೆಲ್ಲ, ಏಲಕ್ಕಿ. ಏಲಕ್ಕಿ ಘಮ ಘಮ ಬರೋದಕ್ಕೋಸ್ಕರ ಏಲಕ್ಕಿ ಮಾಡ್ತೀವಿ. ತೆಂಗಿನಕಾಯಿ. ತೆಂಗಿನಕಾಯಿ. ತೆಂಗಿನಕಾಯಿ ಯಾತಕ್ಕೆ ಹಾಕೋತಿದ್ದೆ ಅದನ್ನ? ನೀವು ಬೇಳೆ ಬೆಂದಾದ್ಮೇಲೆ, ಬೇಳೆ ಬೆಂದಾದ್ಮೇಲೆ ಬಗ್ಗಿಸ್ಬಿಟ್ಟು ನೀರನ್ನ ಕಟ್ಟು, ಅದನ್ನ ಬೆಲ್ಲನೂ ಬೇಳೆ ಇದು ಬೆಲ್ಲನು ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿಲಿ. ಓಕೆ, ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ವೀಕ್ಷಕರೇ, ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೇಳೆಗೆ ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಬೇಳೆಗಳನ್ನ ಹಾಕೊಂಡಿದ್ದಾರೆ. ಸೊ ಬೇಳೆಗಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಸೊ ಹೀಗೆ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ನುಣ್ಣಗೆ ಬರ್ಬೇಕು. ಅದು ಕಾಯಿ ಹಾಕಿದೀವಿ, ಅದಕ್ಕೆ ಎಲ್ಲ ಕಾಯಿ ಹಾಕಿದೀವಿ. ಅದಕ್ಕೆ ಸಣ್ಣ ಉರಿಲಿ ಸ್ವಲ್ಪ ಹುರ್ಕೋಬೇಕು. ಸಣ್ಣ ಉರಿಲಿ ಎಷ್ಟೊತ್ತರೆಗೂ ಹುರ್ಕೋಬೇಕು? 10 ನಿಮಿಷ. 10 ನಿಮಿಷ ಮಾಡ್ಕೋ. ಸಣ್ಣ ಉರಿಲಿ ಹುರ್ಕೊಂಡು ಆಮೇಲೆ ತೆಗೆದಿಟ್ಟು ಆರದ್ಮೇಲೆ ಮಿಕ್ಸಿಗೆ ಹಾಕಿ ಹಾಕಿ ರುಬ್ಕೋಬೇಕು. ತಣ್ಣಗಾದ್ಮೇಲೆ, ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಂಡು ರುಬ್ಕೊಳ್ಬೇಕು. ಮಿಕ್ಸಿಯಲ್ಲಿ ಸುಮಾರು ಒಂದು 1/2 ನಿಮಿಷ ರುಬ್ಬಿದ್ರೆ ಅದು ಹೂರ್ಣ ಆಗುತ್ತೆ, ನುಣ್ಣಗಾಗತ್ತೆ. ನೀವು ಮುಚ್ಚಿ ಮಾಡ್ಕೊಂಡು ನುಣ್ಣಗಾದ್ಮೇಲೆ ಸೊ ಈ ರೀತಿ ಪೇಸ್ಟ್ ತರ ಬರುತ್ತೆ. ಸೊ ಇದನ್ನ ನಾವ್ ಏನ್ ಹೇಳ್ತೀವಿ, ಇದನ್ನ ಇದ್ರ ಹೂರ್ಣ ಅಂತ ಹೇಳ್ತೀವಿ. ಇಟ್ಕೊಂಡು ಆಮೇಲೆ ಕಣಕ ಕಲಸ್ಬೇಕು. ಓಕೆ, ಈಗ ಕನಕ ಮಾಡ್ಬೇಕಿದ್ರೆ ಯಾವ ರೀತಿ ಕನಕ ಮಾಡ್ಬೇಕು? ಅರ್ಧ ಕೆಜಿ ಮೈದಾ, ಅರ್ಧ ಕೆಜಿಗೆ ಒಂದು 1/2 ಕೆಜಿ ನಾವಲ್ಲಿ ಹೂರ್ಣ ಮಾಡ್ಕೊಂಡಿದ್ವಿ, ಅದಕ್ಕೆ 1/2 ಕೆಜಿ ಮೈದಾ, 1/2 ಕೆಜಿ ಚಿರೋಟಿ. ಇನ್ನೇನ್ ಹೇಳಿದ್ರೆ ಮೈದಾ ಹಿಟ್ಟು ಹಾಕಿದ್ರೆ ಅದು ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಸೊ ಸ್ವಲ್ಪ ಗರಿ ಗರಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಚಿರೋಟಿ ಸೇರಿಸಬೇಕು, ಮತ್ತೆ ತಟ್ಟಕ್ಕೂ ಈಸಿ ಆಗಿರುತ್ತೆ. ಸೊ ಹಾಗಾಗಿ ಏನಂತ ಹೇಳಿದ್ರೆ ಮೈದಾ ಹಿಟ್ಟು ಮತ್ತೆ ಅದಕ್ಕೆ ಚಿರೋಟಿ ಇದಾವೆ ಸೇರಿಸಿಕೊಂಡು ಯಾವ್ದು ಅರಿಶಿನ ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟು ನೀರ್ ತರ ಚಪಾತಿ ತರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಈ ರೀತಿಯಾಗುತ್ತೆ. ಚಪಾತಿಗಿಂತ ಸ್ವಲ್ಪ ಜಾಸ್ತಿನೇ ನೀರ್ ಹಾಕಿ, ಚಪಾತಿಗೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ತೆಳುವಾಗಿರ್ಬೇಕು. ಅದಾದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಸುಮಾರು ನಾದ್ಬೇಕು.
ನಾದ್ಬೇಕು ಚೆನ್ನಾಗಿ. ನಾದಾದ್ಮೇಲೆ ಇಟ್ಬಿಡ್ಬೇಕು. ಎಷ್ಟು ಹೊತ್ತು ಇಡಬೇಕು? ಒನ್ ಅವರ್ ಇಡಬೇಕು. ಸೊ ಹಾಗೇನು ಅಂತ ಹೇಳಿದ್ರೆ, ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ನೀವು ಕನಕ ಮಾಡ್ಕೊಂಡಿದ್ರಿ, ಇಲ್ಲಿ ನೀವು ಇವಾಗ ಹೂರ್ಣ ಮಾಡ್ಕೊಂಡಿದ್ರಿ. ಸೊ ಇದು ಹೂರ್ಣ, ಇದು ಕನಕ. ಸೊ ಕನಕ ಮತ್ತೆ ಹೂರ್ಣನ ಇದು ಇವಾಗ ಸಿದ್ಧ ಆಗಿದೆ. ಇದಾದ್ಮೇಲೆ ಇವಾಗ ನೀವು ಕಾವಲಿ ಇಟ್ಕೊಂಡು ಅದ್ರ ಮೇಲೆ ಇವಾಗ ಒಬ್ಬಟ್ಟ ತಟ್ಟದು. ಸರಿ ನೋಡೋಣ ಅದನ್ನ ಹೇಗಿರುತ್ತೆ ಅಂದ್ಬಿಟ್ಟು. ಸುಮಾರು ಒಂದ್ ಗಂಟೆ ಆಗಿದೆ ನೋಡಿ, ಇವಾಗ ಎಲ್ಲ ಇಲ್ಲಿ ಕನಕ ಮಾಡ್ಕೊಂಡಿದ್ದಾರೆ, ಇಲ್ಲಿ ಹೂರ್ಣ ಮಾಡ್ಕೊಂಡಿದ್ದಾರೆ. ಸೊ ಕನಕ ಹೇಗೆ ಬರ್ಬೇಕು ನೋಡಿ, ಸ್ವಲ್ಪ ಇದು ನೋಡಿ, ಇದು ಒಂದ್ ಗಂಟೆ ಆಗಿದೆಯಲ್ವಾ, ಇದು ಮೆತ್ತಿಗೆ ಬರ್ಬೇಕು ಅಂತ ಹೇಳಿದ್ರೆ ಅದು ನೆಂದ ಮೇಲೆ ಆ ರೀತಿ ಮೆಂದ್ ಬರುತ್ತೆ ನೋಡಿ. ವೀಕ್ಷಕರೇ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವಾಗ ಕನಕನ ಇಟ್ಕೊಂಡಿದ್ದಾರೆ, ಅಲ್ಲಿ ಹೂರ್ಣ ಮಾಡಿದ್ದಾರೆ. ಸೊ ಏನಂತ ಹೇಳಿದ್ರೆ, ಇದು ಜಾರತ್ತೆ, ಮಣೆ ಜಾರತ್ತೆ ಅಂತ ಒಂದು ಪೇಪರ್ ಹಾಕೊಂಡು ಮಣೆ ಇಟ್ಕೊಂಡಿದೀವಿ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ವು ಅಂತ ಹೇಳಿದ್ರೆ, ಬಾಳೆಯಲ್ಲಿ ಏನ್ ಮಾಡ್ತಾ ಇದ್ದು, ಸೊ ಬಾಳೆಯಲ್ಲಿ ಇವಾಗ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅಂತ ಹೇಳಿದ್ರೆ, ಒಳ್ಳೇದು ಬಾಳೆಯಲ್ಲಿ ಸಿಗ್ತಾ ಇರೋದಕ್ಕೋಸ್ಕರ ಈ ಬಟರ್ ಪೇಪರ್ ಅಂತ ಸಿಗುತ್ತೆ. ಬಟರ್ ಪೇಪರ್ ಎಲ್ಲಾ ಕಡೆ ಒಂದು ಅಂಗಡಿಗಳಲ್ಲಿ ಸಿಗುತ್ತೆ. ಸುಮಾರು ಅಂತ ಹೇಳಿದ್ರೆ ಅದು 5-10 ರೂಪಾಯಿ ಅಥವಾ 20 ರೂಪಾಯಿ ಮ್ಯಾಕ್ಸಿಮಮ್ ಇರುತ್ತೆ, 20 ರೂಪಾಯಿ ಇರುತ್ತೆ. ಸೊ ಅದನ್ನ ಎರಡು ತುಂಡು ಮಾಡ್ಕೊಂಡಿದ್ದಾರೆ ಅವರು. ಸೊ ಒಂದೇನು ಹೇಳಿದ್ರೆ, ಅದು ಕೆಳಗಡೆ ತಟ್ಕೊಳಕ್ಕೆ, ಅದ್ರ ಮೇಲೆ ಉತ್ತಿ ಮಾಡ್ಕೊಳಕ್ಕೆ ಹಾಗೂ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಇದಿಲ್ಲದೆ ಇದ್ರೂ ನೀವು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಮನೆಯಲ್ಲಿ ಹಾಲಿನ ಕವರು, ಅದರಲ್ಲೂ ಮಾಡಬಹುದು. ಅದನ್ನ ಇವಾಗ ಯಾವ ರೀತಿ ಮಾಡ್ತೀರಾ ಅಂತ, ಇವಾಗ ಏನಂತ ಹೇಳಿದ್ರೆ, ನಿಧಾನಕ್ಕೆ ಒಂದು ಸ್ವಲ್ಪ ತಗೊಂಡು ಅದು ನಿಧಾನ ತಟ್ಕೊಳ್ಬೇಕು. ಅದಾದ್ಮೇಲೆ ನಿಮ್ಗೆ ಯಾವ ರೀತಿ ಎಷ್ಟು ತಗೊಳ್ತೀರಿ, ಎಷ್ಟು ಪ್ರಮಾಣದಲ್ಲಿ ನಾವು ಇಲ್ಲಿ ಕನಕ ತಗೋತೀವೋ ಅಷ್ಟೇ ಪ್ರಮಾಣದ ನಾವು ಇಲ್ಲಿ ಹೂರಣ ತಗೋಬೇಕು. ಅದನ್ನ ನಿಧಾನ ಕೊಳಕ್ಕೆ ಇಟ್ಕೊಂಡು ಅದನ್ನ ಇವಾಗ ನೋಡಿ ವೀಕ್ಷಕರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಮಾಡಿ ತೋರಿಸ್ತಾರೆ. ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾನು ಈ ತರ ಒಂದು ಒಟ್ಟೊಟ್ಟಿಗೆ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಸೊ ಅದಾದ್ಮೇಲೆ ಸುಲಭವಾಗಿ ಮಡಕ್ಕೆ ಆಗತ್ತೆ ಅವರಿಗೆ. ಮತ್ತೆ ಕೈಯಲ್ಲಿ ಯಾವಾಗ್ಲೂ ಅಲ್ಲಿ ಏನಾದ್ರು ಅವಾಗವಾಗ ಸ್ವಲ್ಪ ಎಣ್ಣೆಯಲ್ಲಿ ಅದ್ಕೊಳ್ತಾ ಇರಬೇಕು. ಸೊ ಅವಾಗ ಅಲ್ಲಿ ನಮ್ಗೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ನಿಧಾನವಾಗಿ ಹಾಗೆ ಅಂತ ಹೇಳಿದ್ರೆ, ಒಳಗಡೆ ಇರೋ ಹೂರಣ ಅದೆಲ್ಲ ಪೂರ್ತಿ ಹೂರಣ ಅಲ್ಲಿ ನಮ್ಗೆ ಅಗ್ಲವಾಗಿ ಹರಡ್ಕೊಳ್ಳೋ ಹಂಗ್ ಮಾಡ್ಬೇಕು. ಸೊ ಅಲ್ಲಿ ಕನಕ ಕಾಣಬಾರದು. ಸೊ ಹಾಗಾಗಿ ಆ ತರ ತಳ್ಕೋಬೇಕು ನಿಧಾನಕ್ಕೆ. ಸೊ ಈ ತರ ತಳ್ಕೊಳ್ಳೋ ಅಷ್ಟೊಳಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಆಗ್ಲೇ ಒಂದು ಕಾವಲಿ ಇಟ್ಟಿದ್ದಾರೆ. ಸೊ ಕಾವಲಿ ಅದನ್ನ ಹಚ್ಚಿದ್ದಾರೆ. ಸೊ ಹಚ್ಚಿದ್ರಾಗ್ಲೇ ಬಿಸಿ ಆಗಿದೆ ಕಾವಲಿ. ಸೊ ನಾವು ಎಣ್ಣೆ ಸಮುದ್ರದಲ್ಲಿರಾಗುತ್ತೆ ಅಂತ ಹೇಳಿದ್ರೆ, ಅವಾಗ ಅದು ಚಟಪಟ ಅಂತ ಸಿಡಿಯುತ್ತೆ. ಮತ್ತೆ ಕಾವಲಿ ನಮ್ಗೆ ಎಷ್ಟು ಕಾದಿ ಅಂತ ಗೊತ್ತಾಗುತ್ತೆ. ಮತ್ತೆ ಅಂಟ್ಕೊಳ್ಳೋದಿಲ್ಲ. ಈ ಬಟರ್ ಪೇಪರ್ ಅಲ್ಲಿ ಮಾಡಿದ್ರೆ ಇದೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಅದು ಅಂಟ್ಕೊಳ್ದಲೆ ನಿಧಾನವಾಗಿ ಆರಾಮಾಗಿ ಬರುತ್ತೆ. ಇವಾಗ ಇಲ್ಲಿ ಬೇಯಿಸ್ಕೊತಾ ಇದೀರಲ್ಲ, ಇದು ಇದು ಉರಿ ಜಾಸ್ತಿ ಆಗಬೇಕು, ಕಡಿಮೆ ಇರಬೇಕು, ಕಮ್ಮಿ ಉರಿ ಇರಲಿ. ಹಾಗಾಗಿ ಮೇಲೆ ಒಂಚೂರು ಎಣ್ಣೆ ಹಾಕ್ಬೇಕು. ಎಷ್ಟೊತ್ತವರೆಗೂ ಈ ರೀತಿ ಬೇಯಿಸ್ತೀರಾ ನೀವು? ಅದು ಬೇಯ್ಬೇಕು ಸ್ವಲ್ಪ, ಬೇಯ್ಬೇಕು ಚೆನ್ನಾಗಿ. ಬೆಂದ್ರೆ ಇಲ್ಲ ಅಂದ್ರೆ ಅಂಟೆಂಟ್ ಬರುತ್ತೆ. ಸೊ ಇಲ್ಲಿ ಒಂದ್ ಕಡೆ ಬೇಯ್ತಾ ಇರುತ್ತೆ. ಸೊ ಬೇಯೋಷ್ಟೊಳಗೆ ತಿರ್ಗಾ ಇನ್ನೊಂದು ಸಿದ್ಧ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇನ್ನೊಂದು ಆಲ್ರೆಡಿ ಅದನ್ನ ನೋಡಿ ಎಲ್ಲಿ ಮಾಡ್ತಾ ಇದಾರೆ, ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಸೊ ಬೇಯ್ಬೇಕಾದ್ರೆ ತಿರ್ಗಾ ಮೊದಲ ತರ ಹೇಳಿದಾಗೆ ಅಲ್ಲಿ ಕನಕ ತಗೊಳ್ತಾರೆ. ಎಷ್ಟು ಕನಕ ತಗೊಳ್ತಾರೋ ಅದೇ ಪ್ರಮಾಣದಲ್ಲಿ ಅವರು ಅಲ್ಲಿ ಹೂರ್ಣ ತಗೋತಾರೆ. ಹೂರ್ಣ ತಗೊಂಡು ಅದನ್ನ ನೀಟಾಗಿ ಸೇರಿಸ್ಕೊಂಡು ಒಳಗಡೆ ಇಟ್ಕೊಂಡು ಅದನ್ನ ಚೆನ್ನಾಗಿ ನಿದ್ದುಬಿಟ್ಟು ಇವಾಗ ತಿರ್ಗಾ ನಿಧಾನವಾಗಿ ಸಣ್ಣದಾಗಿ ಕೈಯಲ್ಲಿ ಹಾಗೆ ತಟ್ಟಾರೆ. ಸೊ ಈ ಕೈಯಲ್ಲಿ ತಟ್ಟಕ್ ಆಗದೆ ಇದ್ರು ಅದರ ಮೇಲೆ ಬೇಕಿದ್ರು ಬಟರ್ ಪೇಪರ್ ಇಟ್ಕೊಂಡು, ಹೀಗೆ ಬಟರ್ ಪೇಪರ್ ಇಟ್ಕೊಂಡು ಸಹ ಹೀಗೆ ಮಾಡಬಹುದು. ಅದರಂತ ಅದು ನಿಮ್ಮ ನಿಮ್ಮ ಅನುಕೂಲದ ಮೇಲೆ ಹೋಗುತ್ತದೆ. ಇಲ್ಲಿ ಬೇಯ್ತಾ ಇದ್ದಾರೆ, ಇದನ್ನ ಇನ್ನೂ ಅದನ್ನ ತಿರುಗಿಸ್ಬೇಕಾಗಿದೆ ಏನಾದ್ರು ನೋಡಿ. ಇಲ್ಲಿ ಒಂದ್ ಕಡೆ ಬೆಂದಿದೆ, ಸೊ ನಾವು ತಿರುಗಿಸಾಕ್ತಾ ಇದೀವಿ. ಸೊ ತಿರುಗಿಸಾಕ್ತಾ ನೋಡಿ, ಇಲ್ಲಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೋದಾ ಇದಕ್ಕೇನಾದ್ರು? ಬೇಯ್ತಾ ಇದೆ ನೋಡಿ, ಆಗ್ಲೇ ಘಮ ಘಮ ವಾಸನೆ ಬರ್ತಾ ಇದೆ ನಮ್ಗೆ ಇಲ್ಲಿ ಒಬ್ಬಟ್ಟಿನ ರುಚಿ. ಮತ್ತೆ ಒಬ್ಬಟ್ಟು ನೋಡಿ, ಅಲ್ಲಿ ಎಲ್ಲಿ ಬೇಯ್ತಾ ಇರೋದು, ಉಬ್ಬತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಎರಡು ಮೂರು ಸತಿ ಹಾಗೆ ಹೀಗೆ ಎಲ್ಲ ಹಾಕದ್ಮೇಲೆ, ಸೊ ಈಗ ಒಬ್ಬಟ್ಟು ಸಿದ್ಧ ಆಗಿದೆ. ಸೊ ಅದನ್ನ ಒಬ್ಬಟ್ಟನ ಮತ್ತೆ ಒಂದು ಒಬ್ಬಟ್ಟು ಆಗಿದೆ. ಸೊ ಇನ್ನೊಂದು ಒಬ್ಬಟ್ಟನ್ನ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಮೊದಲನೇ ಕೆಲಸ ಮಾಡೋದು ಹಬ್ಬದಲ್ಲಿ ನೈವೇದ್ಯಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಲ್ಲ, ಹಾಗೆ ಮೊದಲನೇ ಸತಿ ತಿನ್ನೋದಿಲ್ಲ. ಅದನ್ನ ತಗೊಂಡೋಗಿ ದೇವ್ರ ಮುಂದೆ ಇಟ್ಬಿಟ್ಟು ಬರ್ತೀವಿ ನಾವು. ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ದೇವ್ರ ಮುಂದೆ ಮಾಡಿ ಎಲ್ಲರಿಗೂ ಕೊಡ್ತೀರಿ. ಬನ್ನಿ, ದೇವ್ರ ಮುಂದೆ ಇಟ್ಟು ಬಂದ್ಬಿಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ನಮ್ಮಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಸಂಪ್ರದಾಯ ಏನಂತ ಹೇಳಿದ್ರೆ, ಏನೇ ಮೊದಲು ಮಾಡಿದ್ರು ಅದು ದೇವರಿಗೆ ಸಮರ್ಪಣೆ ಆಗಬೇಕು ಅಂತ. ದೇವರಿಗೆ ನೈವೇದ್ಯ ಮಾಡಿದ್ಮೇಲೆ ನಾವು ಮನೆಯಲ್ಲಿ ಸ್ವೀಕರಿಸ್ತೀವಿ. ಅದು ಹಬ್ಬಗಳಾಗಲಿ ಹರಿದಿನ ಆಗಲಿ, ಬರೀ ಒಬ್ಬಟ್ಟು ಅಂತಲ್ಲ, ಯಾವುದೇ ತಿಂಡಿಗಳು ಮಾಡಿದ್ರು ನಾವು ಮೊದಲು ದೇವರಿಗೆ ಅಂತ ಕೊಡ್ತೀವಿ. ಸೊ ಹಾಗಾಗಿ ಇಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಅದನ್ನೇ ನಾವು ಮನೆಯಲ್ಲಿ ತಿಂತೀವಿ.
ನೋಡಿ ವೀಕ್ಷಕರ, ಇಲ್ಲಿ ನೋಡಿ ಇಲ್ಲಿ ರುಚಿ ರುಚಿಯಾದ ಒಬ್ಬಟ್ಟಿದೆ. ಸೊ ಒಬ್ಬಟ್ಟೆನ ಕೊಟ್ಟಿದ್ರೆ ಅದ್ರ ಜೊತೆಗೆ ಬೆಳ್ಳಿ ತಟ್ಟೆನೂ ಕೊಟ್ಟಿದ್ರೆ, ಬೆಳ್ಳಿ ತಟ್ಟೆನೂ ನಮ್ಗೆ ಏನಾಗಿದ್ರೆ ನಾವೇ ಇಟ್ಕೊಡೋದು. ಸೂಪರ್ ನೋಡಿ, ಇಲ್ಲಿ ಒಬ್ಬಟ್ಟು ಕೇಳಿದ್ರೆ ಇಲ್ಲಿ ನೋಡಿದ್ರೆ ಮುಂಡು ಹೋದ ಕಂಡು ಹೋದ ಅಂತ ಒಬ್ಬಟ್ಟಿನ ಜೊತೆ ಬೆಳ್ಳಿ ತಟ್ಟೆನ ಕೊಡ್ತಿದಾರೆ. ಇದರಿಂದ ಅದ್ರ ಮೇಲೆ ತುಪ್ಪ ಹಾಕ್ತಾ ಇದ್ರಿ, ತುಪ್ಪನೇ ಅದಕ್ಕೆ ಒಬ್ಬಟ್ಟು, ಒಂದು ಚೂರು ಒಬ್ಬಟ್ಟು ಹಾಕಿ ಅದ್ರ ಮೇಲೆ ಒಂಚೂರು ತುಪ್ಪ ಹಾಕ್ತಂತಂದ್ರೆ ಅದ್ರ ಜೊತೆ ಸವಿದ್ರೇನೆ ಅದ್ರ ರುಚಿನೇ ಬೇರೆ. ನೋಡೋಣ, ಅದನ್ನ ಒಂಚೂರು ತಿನ್ಬಿಟ್ಟು ಕೂತ್ಕೊಳ್ತೀನಿ ನಾನು ಅಲ್ಲಿ. ನೋಡ್ತಾ ಇದ್ರೆ ಇಲ್ಲಿ ಘಮ ಘಮ ಅಂತಿದೆ, ಅದು ತುಪ್ಪ ಬೇರೆ ಹಾಕಿದೆ, ಬಿಸಿ ಬಿಸಿ ಆಗಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಹದವಾಗಿದೆ. ನಿಮ್ಗೆ ಸಿಹಿನೂ ಮತ್ತೆ ಎಲ್ಲ ಕಡೆ ನೀವು ಮಾಡಿರೋದು ಹೇಗೆ ಮಾಡಿದ್ರ ಅಂತ ಹೇಳಿದ್ರೆ, ನೀಟಾಗಿ ನೀವು ತಟ್ಟಿದಿರಲ್ಲ ಇಷ್ಟು ಚೆನ್ನಾಗಿ. ಇದನ್ನ ತಂದ್ರೆ ಎಲ್ಲೂ ತುದಿಲಿ ಕಾರ್ನರ್ ಯಾವ್ದು ನಿಮ್ಗೆ ನಿಮ್ಗೆ ಕನಕ ಸಿಗ್ತಾ ಇಲ್ಲ, ಚಪಾತಿ ತರ ಏನು ಆಗ್ತಿಲ್ಲ, ಎಲ್ಲ ಕಡೆನೂ ಸರಿಯಾಗಿ ಬಂದಿದೆ, ತುಂಬಾನೇ ಚೆನ್ನಾಗಿದೆ. ಇಲ್ಲ ಆಕ್ಚುಲಾಗಿ ನಾವು ಖುಷಿ ಪಡಬೇಕು, ಯಾಕಂತ ಹೇಳಿದ್ರೆ ಈ ರೀತಿ ಈ ವಯಸ್ಸಲ್ಲೂ ನೀವು ಮಾಡಿ ಈ ತರ ಹಳೆ ತರದ ತಿಂಡಿಗಳನ್ನೆಲ್ಲ ಮಾಡಿ ತೋರಿಸ್ತಾ ಇದ್ರಲ್ಲ. ಸೊ ಹಾಗಾಗಿ ನಾವು ನಿಮ್ಗೆ ಚಿರನುಡಿಗಳು ನಾವು ನೋಡೋದಲ್ಲ ವೀಕ್ಷಕರೇ, ಯಾವ ರೀತಿ ಇತ್ತು ಅಂದ್ಬಿಟ್ಟು. ನಮ್ದು ಸಂಸ್ಕೃತಿ ಇದೆಯಲ್ಲ, ನಮ್ಮಲ್ಲಿ ಯಾವುದೇ ತಿಂಡಿಗಳನ್ನು ಅಷ್ಟೇ ಆಗಲಿ ಒಳ್ಳೆ ಅದಕ್ಕೊಂದು ಸಂಸ್ಕೃತಿ ಇರುತ್ತೆ, ಹಿನ್ನೆಲೆ ಇರುತ್ತೆ. ಸೊ ಹೊಸ ತಿಂಡಿಗಳು ಮಾಡೋ ಬದಲು ಹಳೆ ತಿಂಡಿಗಳನ್ನ ಒಂದೊಂದನ್ನು ರಿವೈವ್ ಮಾಡ್ಕೊಳ್ತಾ ಬರೋಣ. ಸೊ ನಮ್ಮ ಎಲ್ಲರನ್ನು ಮಾಡ್ಕೊಂಡು ಹೇಳೋಣ ಅಂತ ನಾವು ತೋರಿಸ್ತಾ ಇದೀವಿ. ಇದ್ರ ಜೊತೆಗೆ ಚಿತ್ರಾನ್ನ, ಹುರುಳಿಕಾಯಿ ಪಲ್ಯ, ಕೋಸಂಬರಿ ಎಲ್ಲ ಮಾಡಿ ತಿಳಿಸಾರು, ಒಬ್ಬಟ್ಟು. ನಾವು ಒಬ್ಬಟ್ಟು ಮಾಡ್ತೀವಿ. ಸೊ ಬರೀ ಮನೇಲಿ ಒಬ್ಬಟ್ಟು ಸಿಹಿ ಮಾತ್ರ ಮಾಡ್ಕೊಂಡಿದ್ನಲ್ಲ, ಅದ್ರ ಬೇಳೆ ಜೊತೆ ಕಟ್ಟು ಬೇಯಿಸ್ತೀವಲ್ಲ, ಬೇಳೆ ಬೇಯಿಸ್ತೀವಲ್ಲ ನೀರಿನ ಹಾಗೆ ಚೆಲ್ಬಿಡಲ್ಲ, ಯಾಕಂದ್ರೆ ನಮ್ಮಲ್ಲಿ ಯಾವಾಗಲೂ ಕಸದಿಂದ ರಸ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ ಅಂತ ಹೇಳಿದ್ರೆ ಈ ಬೇಳೆ ಏನ್ ಕಚ್ ಬೇಯಿಸಿರ್ತಾರಲ್ಲ ಅದರಿಂದ ಅದನ್ನ ಏನ್ ಮಾಡ್ತೀರಿ, ಸುಮ್ಮನೆ ಬಿಸಿ ಹಾಕ್ಬಿಡ್ತೀರ ಅದನ್ನ? ಇಲ್ಲ, ಅದನ್ನ ಬಗ್ಗೆ ಅದಕ್ಕೆ ಮಾಮೂಲಿ ತಿಳಿಸಾರು ಪುಡಿ, ಈ ಜೀರಿಗೆ ಮೆಣಸು ಹುರಿದು ಪುಡಿ ಮಾಡಿ. ಎಷ್ಟೆಷ್ಟು ಜೀರಿಗೆ ಮೆಣಸು? ಎಷ್ಟು? ಎರಡೆರಡು ಸ್ಪೂನ್. ಎರಡು ಸ್ಪೂನ್ ಜೀರಿಗೆ, ಎರಡು ಸ್ಪೂನ್ ಜೀರಿಗೆ, ಎರಡು ಸ್ಪೂನ್ ಮೆಣಸು. ಮೆಣಸು ಎರಡನ್ನ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಪುಡಿ ಮಾಡ್ಕೊಂಡು ಏನ್ ಮಾಡ್ತೀನಿ, ಒಗ್ಗರಣೆ ಇರುತ್ತಲ್ಲ ಇದನ್ನ ಏನಂತ ಹೇಳಿದ್ರೆ, ಮಾಮೂಲಿ ನೀವು ತುಪ್ಪದ ಒಗ್ಗರಣೆ ಹಾಕೊಂಡು ಆ ತುಪ್ಪದ ಒಗ್ಗರಣೆಗೆ ಇದೊಂದ್ ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಮನೇಲಿ ಏನ್ ಸಾರಿನ ಪುಡಿ ಮಾಡಿರ್ತೀವಲ್ಲ ಆ ಸಾರಿನ ಪುಡಿ ಹಾಕಿದ್ರೆ ಕುದಿಸಿದ್ರೆ ಒಂಚೂರು ಹೂರ್ಣ ರುಬ್ಬಿರ್ತೀವಲ್ಲ ಅದ್ರದ್ದು ಒಂಚೂರು ಸ್ವೀಟ್ ಬೇಕಾದ ಅವ್ರಿಗೆ ಒಂಚೂರು ಹಾಕಿದ್ರೆ ಹಾಕ್ತಿವಿ, ಅವಾಗ ಟೇಸ್ಟ್ ಬರುತ್ತೆ. ಅವಾಗ ಇಂಗು, ಕರ್ಬೇವಿನ ಸೊಪ್ಪು, ತುಪ್ಪ, ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವ್ದೇ ಇಂಗು ತೆಂಗು ಇದ್ರೆ ಯಾವ್ದೇ ಮಂಗನ ಒಳ್ಳೆ ಅಡಿಗೆ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ನೋಡಿ ವೀಕ್ಷಕರೇ, ಎಸ್ ಚೆನ್ನಾಗಿರೋಂತ ಒಬ್ಬಟ್ಟಿನ ಸಾರು ತಯಾರಾಗ್ತಾ ಇದೆ. ಒಬ್ಬಟ್ಟಿನ ವಾಸನೆ ಘಮ 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 ಅಂತ ವಾಸನೆ ಸೂಪರ್ ಆಗಿ ಬರ್ತಾ ಇದೆ ನೋಡಿ. ನಿಧಾನವಾಗಿ ಇಡ್ತಿ ಕುದ್ದ ಮೇಲೆ ಅದನ್ನ ತಿವಿ ಒಂದು ಸಣ್ಣ ಉರಿಲಿ ಅದನ್ನ ಕದಿಸ್ಕೋಬೇಕು. ಸೊ ಕುದ್ದಾದ್ಮೇಲೆ ಚೆನ್ನಾಗಾದ್ಮೇಲೆ ಸೊ ಒಬ್ಬಟ್ಟಿನ ಸಾರು ರೆಡಿ ಆಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ, ಹದವಾಗಿದೆ ಇದು ಒಬ್ಬಟ್ಟಿನ ಸಾರು. ಸೊ ಅದಕ್ಕೆ ಏನಂತ ಹೇಳಿದ್ರೆ ಅದಕ್ಕೆ ತಿರ್ಗಾ ಬೇಳೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ಬೇಳೆ ಏನು ಕಟ್ಟು ತೆಗೆದಿರ್ತೀವಿ ಅದೇ ಕಟ್ಟಲ್ಲೇ ಅದನ್ನು ವೇಸ್ಟ್ ಮಾಡಿದಲೆ ಅದರಲ್ಲೂ ರುಚಿ ರುಚಿಯಾದ ಒಬ್ಬಟ್ಟಿನ ಸಾರು ಮಾಡ್ಬೋದು. ಸೊ ಹಾಗಾಗಿ ಏನಂತ ಹೇಳಿದ್ರೆ ಈ ದಿವಸದಲ್ಲಿ ಒಬ್ಬಟ್ಟು ಜೊತೆಗೆ ಒಬ್ಬಟ್ಟಿನ ಸಾರು ಎರಡನ್ನೂ ಸಹ ಒಂದೇ ಸಾಮಾನುಗಳಲ್ಲಿ ಸಾಮಗ್ರಿಗಳಲ್ಲಿ ಮಾಡ್ಕೊಳ್ಬಹುದಾಗಿದೆ. ಒಬ್ಬಟ್ಟು ಮಾಡೋದು ಹೇಗೆ ಅಂತ ಗೊತ್ತಾಯ್ತು, ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಸೊ ಇನ್ನೊಂದ್ಸತಿ ನಾವು ಒಬ್ಬಟ್ಟಿನ ಸಾರು ಯಾವ ರೀತಿ ಮಾಡೋದು ಅಂತ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಏನಿಲ್ಲ, ನಾವು ಒಬ್ಬಟ್ಟನ್ನ ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳ್ತೀವಿ. ಆ ಬೇಳೆ ಬೇಯಿಸ್ಕೊಂಡ್ಮೇಲೆ ಆ ನೀರು ಇರುತ್ತಲ್ಲ ಕಟ್ಟಿರತ್ತಲ್ಲ ಕಟ್ಟನ ಇಟ್ಕೋಬೇಕು. ಎರಡು ಸ್ಪೂನ್, ಎರಡು ಸ್ಪೂನ್ ಮೆಣಸು, ಮೆಣಸು ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ನೀವು ಒಂದು ಇದರಲ್ಲಿ ಒಂದು ಪಾತ್ರೆಯಲ್ಲಿ ಏನಂತ ಹೇಳಿದ್ರೆ, ನೀವು ಮಾಮೂಲಿ ತುಪ್ಪದ ಒಗ್ಗರಣೆ ಹಾಕಿ ಆ ಒಗ್ಗರಣೆ ಹಾಕಿ ಅದಕ್ಕೆ ಜೊತೆಗೆ ಕಣ್ಣು ಹಾಕ್ಬೇಕು. ಜೊತೆಗೆ ಹುಳಿ ಬರೋದಕ್ಕೋಸ್ಕರ ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ಚೂರು ಬೆಲ್ಲ ಹಾಕ್ಬೋದು. ಸೊ ಬೆಲ್ಲ ಹಾಕುದು ಬೇಡ ಅಂತ ಹೇಳಿದ್ರೆ ನಾವು ಏನು ಹೂರ್ಣ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಆ ಹೂರ್ಣ ಸ್ವಲ್ಪ ಹಾಕಿದ್ರೆ ಅದ್ರ ಮೇಲೆ ಜೊತೆಗೆ ಒಂಚೂರು ಬೇಕಿದ್ರೆ ಒಂಚೂರು ಅದ್ರ ಮೇಲೆ ಚೆನ್ನಾಗಿರೋ ಕಾಯಿ ತುರಿ ಹಾಕಿದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅಂದ್ರೆ ನಿಮ್ ಮನೇಲಿ ಏನಂತ ಹೇಳಿದ್ರೆ ಬೇಳೆ ಯಾವ್ದು ಇಲ್ಲಿ ನೀವು ಬೇಳೆ ಬೇಯಿಸಿದ್ಮೇಲೆ ಯಾವ್ದು ಇಲ್ಲಿ ವೇಸ್ಟ್ ಆಗೋದಿಲ್ಲ. ಸೊ ಎಲ್ಲಾದ್ರು ಅಂದ್ರೆ ನಿಮ್ಗೆ ಬೇಳೆ ಏನ್ ಮಾಡಿದ್ದು ಒಬ್ಬಟ್ಟು ಆಗತ್ತೆ, ಇಲ್ಲೋದ್ರೆ ಸಾರ್ ಆಗತ್ತೆ. ಸೊ ಹಾಗಾಗಿ ಇಡೀ ನೀವು ಮಾಡಿದ್ ಯಾವ್ದು ವೇಸ್ಟ್ ಆಗುದಿಲ್ಲ. ನಿಜವಾಗ್ಲೂ ತುಂಬಾ ಧನ್ಯವಾದಗಳು ಹೇಳ್ತೀವಿ. ಸೊ ನೀವು ಬಂದು ನನಗೆ ನೀವು ತೋರಿಸ್ಕೊಡ್ತೀವಿ ಅಲ್ಲ, ಇದೇನಂತ ಹೇಳಿದ್ರೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಹಳೆ ತಿಂಡಿಗಳು ಇವಾಗೆಲ್ಲ ಮಾಡದೆ ಮರ್ತು ಹೋಗಿದ್ದಾರೆ. ಅಂತ ಕಾಲದಲ್ಲಿ ನೀವು ಈ ತರ ಇನ್ನೂ ನಿಮ್ ಮನೇಲಿ ಈ ರೀತಿ ಸಂಸ್ಕೃತಿನ ಇಟ್ಕೊಂಡಿದ್ರಿ, ಈ ತರ ಸಂಪ್ರದಾಯ ಇಟ್ಕೊಂಡಿದ್ರಿ. ಸೊ ಹೀಗೆ ಮಾಡ್ತಾ ಮಾಡ್ತಾ ಇರಿ. ಸೊ ಇದರಲ್ಲದೆ ನೀವು ಇನ್ನೇನೇನು ಹಳೆದಲ್ಲ ಇನ್ನೇನೇನು ಮಾಡ್ತೀರಾ ನೀವು? ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಅದೆಲ್ಲ ಮಾಡ್ತೀವಿ. ತೆಂಗುಳು, ಕಜ್ಜಾಯ ಮಾಡ್ತೀವಿ. ಸಾಧಾರಣ ಅತ್ರಸ ನೀವೆಲ್ಲ ಮಾಡ್ಬೇಕಿದ್ರೆ ನೀವು ಹಬ್ಬದಲ್ಲಿ ಯಾವ್ದು ದೀಪಾವಳಿಲಿ ಅತ್ರಸ ಮಾಡ್ತೀರಿ, ಗಣೇಶನ ಹಬ್ಬಕ್ಕೆಲ್ಲ ಬಂತು ಗೌರಿ ಗಣಪತಿ ಕಡುಬು ಮಾಡ್ತೀರಿ ಅಂತ ಹೇಳಿದ್ರೆ, ಪ್ರತಿಯೊಂದು ಹಬ್ಬಕ್ಕೂ ಆಯಾ ರೀತಿ ಹಬ್ಬದ ಅದೇ ರೀತಿ ಮಾಡ್ಕೊಂಡು ತಿಂತಾ ಇದ್ರಿ ನೀವು. ನಿಜವಾಗ್ಲೂ ನಾವು ನಿಮ್ಗೆ
ಧನ್ಯವಾದಗಳು ನಮ್ಮ ಮನೆಗೆ ಬಂದಿದ್ದಕ್ಕೆ. ನೋಡಿದ್ರ ವೀಕ್ಷಕರೇ, ನಾವು ಈ ರೀತಿ ಇವತ್ತಿಂದು ಒಳ್ಳೆಯದು ನಾವು ಗಾಯತ್ರಿ ರಾಜು ಅವ್ರ ಮನೆಗೆ ಬಂದಿದ್ವಿ. ಸೊ ಅವ್ರ ಮನೆಯಲ್ಲಿ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಮಾಡ್ಕೊಂಡು ತಿನ್ನೋದು ಹೇಗೆ ಮಾಡೋದು ಅಂತ ಹೇಳಿದ್ವಿ. ನೀವು ಸಹ ಇವತ್ತು ಯುಗಾದಿ ಇದೆ, ಸೊ ಯುಗಾದಿ ಹಬ್ಬದಲ್ಲಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದೀವಿ. ಶಾರ್ವರಿ ನಮ್ಮ ಸಂವತ್ಸರ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ ಏನಂತ ಹೇಳಿದ್ರೆ ಆಗಲೇ ವಿಕಾರಿ ನಮ್ಮ ಸಮುದ್ರದಲ್ಲಿ ನಾನಾ ರೀತಿಯ ವಿಕಾರಗಳಾಗೋಗಿದೆ. ಸೊ ನಾನಾ ರೀತಿಯಾದ ಅನಾಹುತಗಳಾಗೋಗಿದೆ. ಅದೆಲ್ಲ ಕಳೆದು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯಿಂದ ಇಡೀ ದೇಶ ಇರಲಿ, ಎಲ್ಲರಿಗೂ ಆಗಲಿ, ಮತ್ತೆ ಮನೆಯಲ್ಲಿ ನೆಮ್ಮದಿಯಾಗಿ ಮಾಡ್ಕೊಳ್ತೀನಿ, ನೆಮ್ಮದಿಯಾಗಿ ಊಟ ಮಾಡಿ ಅಂತ ಹೇಳ್ತಾ ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮುಂದಿನ ವಾರ ಮತ್ತೊಂದು ಮನೆಯಲ್ಲಿ ಮತ್ತೊಂದು ರೀತಿಯಾದ ಹೊಸ ರುಚಿ ಅಲ್ಲ ಹಳೆ ರುಚಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರಿ. ನಮಸ್ಕಾರ. ಏನಂತೀರಿ?